ಆಡಿಯೋ ರಿಲೀಸ್ ಮಾಡಿದ್ದಾರೆ, ಅದರಲ್ಲಿ ಕನ್ನಡಿಗರ ಬಗ್ಗೆ ಭಾರಿ ಕೆವಲವಾಗಿ ಮಾತಾಡ್ತಾರೆ. ಅವನೇನು ಹೇಳ್ತಾರೆ, ಆಫ್ಟರ್ ಆಲ್ 30% ಕನ್ನಡಿಗರು ಬೆಂಗಳೂರಿನಲ್ಲಿ, ನಾವು 70% ಹಿಂದಿ ಮಾತಾಡೋರು ಅಂತ ಜನ ಇದ್ದೀವಿ, ಭಾಷಿಕರಿದ್ದೀವಿ, ನೀವೇನು ಮಾಡಲಿಕ್ಕೆ ಆಗತ್ತೆ? ಜನವರಿ 10 ಅವರೊಂದು ನಿಯೋಗ ಹೋಗ್ತಾರಂತೆ ದೆಹಲಿಗೆ, ಸಿಂಧಿ ಸಂಘದ ಮುಖಂಡರು, ಗುಜರಾತ್ ಸಂಘದ ಮುಖಂಡರು, ಮಾರ್ವಾಡಿ ಸಂಘದ ಮುಖಂಡರುಗಳು, ಅವರು ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾರಂತೆ, ಮನವಿಯನ್ನ ಸಲ್ಲಿಸ್ತಾರಂತೆ. ಬೆಂಗಳೂರು ಭಾಷಾ ಅಲ್ಪಸಂಖ್ಯಾತರು ಕನ್ನಡಿಗರು, ಬಹುಸಂಖ್ಯಾತರು ನಾವು ಹಿಂದಿ ಮಾತಾಡೋರಿದ್ದೀವಿ, ಅದಕ್ಕಾಗಿ ಬೆಂಗಳೂರಿನ ಕೇಂದ್ರ ಆಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಹೋಗಿ ಕೇಳ್ತಾರಂತೆ. ನಾವು ಇದನ್ನು ಸಹಿಸ್ಕೋಬೇಕಾ? ಇದನ್ನ ನೋಡಿ ಸುಮ್ಮನೆ ಕೂತ್ಕೋಬೇಕಾ? ಇದಕ್ಕೆಲ್ಲ ಉತ್ತರವನ್ನು 27 ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಉತ್ತರ ಕೊಡ್ತೀವಿ. ನಾವು ಯಾಕೆ ಕೊಡಬೇಕು, ಯಾರ್ಯಾರಿಗೆ ಕೊಡಬೇಕು? ನಮ್ಮಲ್ಲಿ ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ, ಯಾವ್ಯಾವ ದೇವರಿಗೆ ಯಾವ್ಯಾವ ಪೂಜೆ ಮಾಡಿದ್ರೆ ತೃಪ್ತಿ ಆಗುತ್ತೋ ಆ ಪೂಜೆ ಮಾಡಲೇಬೇಕು, ಆಗಲೇ ಆ ದೇವರುಗಳು ಸಮಾಧಾನವಾಗಿರೋದು. ಹಾಗಾಗಿ ಈ ದೇವರುಗಳು ಅಂತ ಹೇಳಲ್ಲ, ಇವು ದೇವಗಳು, ಇವು ಇವಕ್ಕೆ ಸರಿಯಾಗಿ ರೀತಿಯ ಬುದ್ಧಿ ಕಲಿಸ್ಲೇಬೇಕಾಗುತ್ತೆ. ಹಿಂದೆ ಯಾವುದೋ ಒಂದು ಭಾಷಿಕರು, ಹಿಂದೆ ದಕ್ಷಿಣ ಭಾರತದ ರಾಜ್ಯದ ಯಾವುದೋ ಭಾಷಿಕರುಗಳು ಹೇಳಿದ್ರು ಕೇಂದ್ರಾಡಳಿತ ಪ್ರದೇಶ ಮಾಡ್ತೀವಿ ಅಂತ ಹೇಳಿ, ಅವರೀಗ ತಣ್ಣಗಾಗಿದ್ದಾರೆ. ಈಗ ಇವ್ರು ಹೊರಟಿದ್ದಾರೆ, ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರಂತೆ. ಮಾಡಿ ಸವಾಲಾಗ್ತೀನಿ ನಾನು. ಅದ್ಯಾವ ಗಂಡಸರು ಇದ್ದಾರೆ, ಯಾವ ಸಿಂಧಿಗಳು, ಮಾರ್ವಾಡಿಗಳು, ಗುಜರಾತಿಗಳು, ಸವಾಲಾಗ್ತೀನಿ. ಹೋಗಿ ನೀವು ದೆಹಲಿಗೆ ವಾಪಸ್ಸು, ಅದು ಹೆಂಗ್ ಬರ್ತೀರಿ ಬೆಂಗಳೂರಿಗೆ? ನಾನು ಸವಾಲಾಗ್ತೀನಿ. ಮತ್ತೆ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಕೋರ್ಟು ಪೊಲೀಸು ಎಲ್ಲ ಆಡ್ತಾರೆ. ಮತ್ತೆ ಅದ್ಯಾವುದೋ ಮುಂಬೈ ನಗರದಿಂದ ನನಗೆ ಥ್ರೆಟ್ ಬರ್ತಾ ಇದೆ, ಬೆದರಿಕೆ ಕರೆಗಳು. ಏನು, ನಿಮಗೆ ಗುಂಡು ಹೊಡಿತೀವಿ, ಒಂದು ತಂಡ ಬಂದಿದೆಯಂತೆ ಬೆಂಗಳೂರಿಗೆ, ಒಂದು ಗುಂಡು ಹೊಡಿತೀವಿ, ನಿಮ್ಮ ಮಕ್ಕಳು ಕೊಲೆ ಮಾಡ್ತೀವಿ, ನಿಮ್ಮ ಮನೆ ಬ್ಲಾಸ್ಟ್ ಮಾಡ್ತೀವಿ, ನಿಮ್ಮ ಆಫೀಸ್ ಬ್ಲಾಸ್ಟ್ ಮಾಡ್ತೀವಿ ಅಂತೇಳಿ 2-3 ದಿವಸದಿಂದ ಭಾರಿ ದೊಡ್ಡ ಬೆದರಿಕೆ ಕರೆಗಳು ಬರ್ತಾ ಇದೆ. ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ, ಇಂಥ ಗುಂಡು ಇಂಥ ಬೆದರಿಕೆಗೆ ನಾವು ಜಗ್ಗೋರು ಅಲ್ಲ, ಕುಗ್ಗೋರು ಅಲ್ಲ. ಇಂಥನ್ನೆಲ್ಲ ನಾನು 25 ವರ್ಷದಿಂದ ನೋಡ್ಕೊಂಡೇ ಬಂದಿದ್ದೀನಿ, ಗೊತ್ತಾಯ್ತಾ? ಇದೆಲ್ಲ ಇಲ್ಲಿ ನಡ್ಸೋಕ್ಕೆ ಹೋಗಬೇಡಿ ಅಂತೇಳಿ ಹೇಳ್ತೀನಿ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಸಹ 27 ಉತ್ತರ ಸಿಗುತ್ತೆ ಅಂಥೇಳಿ ನಾನು ಭಾವಿಸಿದ್ದೀನಿ. ಉತ್ತರ ಕೊಡ್ತೀವಿ, ಯಾರ್ಯಾರಿಗೆ ಯಾವ್ಯಾವ ಉತ್ತರ ಕೊಡಬೇಕು ನಾನು ಕೊಡ್ತೀನಿ. ಸರ್ಕಾರ, ನಾನು ನೆನ್ನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ನ ಸಭೆ ಕರೆದೆ, ನೀವು ಬನ್ನಿ ನಿಮ್ಮ ಜೊತೆಲಿ ಮಾತಾಡಬೇಕು, ಇಲ್ಲಿ ನಿಮ್ಮದು ಇದೆ ಅಪರಾಧ. ಮಹಾನಗರ ಪಾಲಿಕೆ ಸರಿ ಇದ್ದಿದ್ರೆ, ಕರ್ನಾಟಕ ಸರ್ಕಾರ ಸರಿ ಇದ್ದಿದ್ರೆ ಇದು ಆಗ್ತಿರ್ಲಿಲ್ಲ. ಇವರು ಕಾಯ್ದೆ ಮಾಡಿ ಸುಮ್ಮನೆ ಕೂತ್ಕೊಳಕ್ಕ ಕಾಯ್ದೆ ಮಾಡೋದು? ಯಾರು ನಾಮಫಲಕ ಕನ್ನಡದಲ್ಲಿ ಹಾಕಲ್ಲ, ಅವ್ರ ಮೇಲೆ ಎಷ್ಟು ಜನರ ಮೇಲೆ ಕ್ರಮ ತಗೊಂಡಿದ್ದೀರಿ ನೀವು, ನನಗೆ ಅಂಕಿ ಅಂಶ ಕೊಡಿ ಅಂತ ಕೇಳಿದೆ. ಅವ್ರು ಇನ್ನೂ 1-2 ಟೈಮ್ ಕೊಡಿ ಅಂತ ಕೇಳಿದ್ರು. ಕೊನೆಗೆ 28 ಇಡೀ ಬೆಂಗಳೂರು ಮಹಾನಗರದಲ್ಲಿ ಕನ್ನಡೀಕರಣ ಆಗೋವರೆಗೂ ನಾನು ಬಿಡಲ್ಲ, ನನಗೆ ಯಾಕೆ ಫೆಬ್ರವರಿ 28 ಸಮಯ ತಗೊಂಡಿದ್ದೀನಿ ಅಂದರೆ 15 ನಾನು ಸರ್ವೆ ಮಾಡಿಸ್ಬೇಕು, ಇನ್ನು 15 ನೋಟಿಸ್ ಜಾರಿಗೆ ಮಾಡಬೇಕು, ಯಾರು ಕನ್ನಡದ ಫಲಕ ಹಾಕಿಲ್ಲ ಅವ್ರಿಗೆ ನೋಟಿಸ್ ಜಾರಿಗೆ ಮಾಡಬೇಕು. 28 ನಿಮಗೆ ನೀವೇ ನನಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ. 8 ವಲಯ ಅಧಿಕಾರಿಗಳಿದ್ದಾರೆ, ಕೆಲವರು ಮಾತಾಡ್ತಾರೆ ಆ ವಲಯ ಅಧಿಕಾರಿಗಳ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಏನಂದ್ರೆ ಪ್ರತಿ ವರ್ಷ ರಿನಿವಲ್ ಮಾಡಿಸುವಂತ ಸಂದರ್ಭದಲ್ಲಿ ದುಡ್ಡು ಕೊಟ್ಟರೆ ಸಾಕು ರಿನಿವಲ್ ಮಾಡಿಕೊಡ್ತಾರೆ ಅಧಿಕಾರಿಗಳು,
ಅಷ್ಟೇ, ಅವ್ರಿಗೆ ಕನ್ನಡ ಇರಬೇಕೋ ಬೇಡ ಇರಬೇಕು ಅಂತ ಯಾವತ್ತೂ ನಮ್ಮನ್ನು ಪ್ರಶ್ನೆ ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆ 8 ವಲಯ ಅಧಿಕಾರಿಗಳ ಜೊತೆಯಲ್ಲೂ ನಾಳೆ ನಾಡಲ್ಲಿ ಚರ್ಚೆ ಮಾಡ್ತೀನಿ, ಮತ್ತೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಒಂದು 2 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರಿ, ಅಮಾನತಲ್ಲಿ ಇಡ್ರಿ ಅವ್ರನ್ನ, ಆ ಬುದ್ಧಿ ಬರುತ್ತೆ ಅವರಿಗೆ. ಇದು ಕರ್ನಾಟಕ, ಕನ್ನಡದ ನಾಡು, ಯಾಕೆ ಇಡೀ ಈ ದೇಶ ಒಕ್ಕೂಟದ ರಾಷ್ಟ್ರ ಅಂತ ಹೇಳ್ತೀವಿ. ಯಾವ ಆಧಾರದ ಮೇಲೆ ಒಕ್ಕೂಟದ ರಾಷ್ಟ್ರ? ಭಾಷೆಯ ಆಧಾರದ ಮೇಲೆ, ಭಾಷೆಯ ರಾಜ್ಯಗಳ ಆಧಾರದ ಮೇಲೆ ಭಾರತ ಒಕ್ಕೂಟದ ರಾಷ್ಟ್ರ. ಕರ್ನಾಟಕವೂ ಅಷ್ಟೇ. ಯಾವ ಕರ್ನಾಟಕ ಕನ್ನಡ ಮಾತಾಡುವಂಥ ಜನ ಭಾಷಿಕರು ಅರಿದು ಹಂಚಿ ಹೋಗಿದ್ದರು? ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಚೆನ್ನೈ ಕರ್ನಾಟಕ ಅರಿದು ಹಂಚಿ ಹೋಗಿದ್ರು. ಅಂಥ ಎಲ್ಲ ಕನ್ನಡಿಗರನ್ನು, ಕನ್ನಡ ಮಾತಾಡುವ ಭಾಷಿಕರನ್ನು ಒಳಗೊಂಡಂಥ ಅವತ್ತು ನಮ್ಮ ಹಿರಿಯರ ತ್ಯಾಗ ಬಲಿದಾನದಿಂದ 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಆಯಿತು, ಮೈಸೂರು ರಾಜ್ಯ ಆಯಿತು. 73 ದಿವಂಗತ ದೇವರಾಜ ಅರಸುವರ ಕೊಡುಗೆ ಏನಪ್ಪ ಅಂದರೆ ಕರ್ನಾಟಕ ಅಂತ ಹೇಳಿ ಮೈಸೂರು ರಾಜ್ಯ ಇದ್ದಿದ್ದನ್ನ ನಾಮಕರಣ ಮಾಡಿ ಅವತ್ತು ಕೊಟ್ಟರು. ಭಾಷೆ ಆಧಾರದ ಮೇಲೆ ಕರ್ನಾಟಕ ಆಗಿದೆ. ಅದಕ್ಕೆ ಇಲ್ಲಿ ಆಡಳಿತ ಭಾಷೆ ಕನ್ನಡ, ಇಲ್ಲಿ ಅನ್ನದ ಭಾಷೆ ಕನ್ನಡ, ಇಲ್ಲಿಯ ಜನಮನದ ಭಾಷೆ ಕನ್ನಡ, ಇಲ್ಲಿಯ ನೆಲದ ಭಾಷೆ ಕನ್ನಡ. ಕನ್ನಡ ಬಳಸಿದ್ರೆ ಮಾರ್ವಾಡಿನೂ ಬೇಡ ಅಂತ ಹೇಳಲ್ಲ, ಕನ್ನಡ ಮಾತಾಡಿದ್ರೆ ಸಿಂಧಿನೂ ಬೇಡ ಅಂತ ಹೇಳಲ್ಲ, ಕನ್ನಡದಲ್ಲಿ ಎವರ್ಸಿದ್ರೆ ಗುಜರಾತಿನೂ ಬೇಡ ಅಂತ ಹೇಳಲ್ಲ. ಕನ್ನಡವನ್ನು ಮಾತಾಡದೆ, ಕನ್ನಡವನ್ನು ಬಳಸದೆ, ಕನ್ನಡದ ಮಕ್ಕಳಿಗೆ ಕೆಲಸ ಕೊಡದೆ ಇದ್ದರೆ ನೀವ್ಯಾರು ನಮಗೆ ಬೇಡ, ನೀವು ಕರ್ನಾಟಕಕ್ಕೆ ಬೇಡ, ಕನ್ನಡಿಗರಿಗೆ ಬೇಡ ಅಂಥೇಳಿ ಘಂಟಾ ಘೋಷವಾಗಿ ಹೇಳ್ತೀವಿ. ಅದರಲ್ಲಿ ರಾಜಿ ಇಲ್ಲ, ರಾಜಿ ಇಲ್ಲ. ನಾನು ಕೇವಲ ಬೆಂಗಳೂರು ಸೀಮಿತವಾಗಿ ಹೋರಾಟ ಪ್ರಾರಂಭ ಮಾಡಲ್ಲ. ಹಿಂದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾ ಚಳುವಳಿ ಕನ್ನಡ ಚಿತ್ರರಂಗದವ್ರನ್ನ ಅವ್ರನ್ನ ಕೇಳಿಕೊಂಡೆ. ನಾನೇ ಮನೆಯೆಲ್ಲ ಮಾಧ್ಯಮದ ಮುಖಾಂತರ ಕೇಳಿದೆ. ಇವತ್ತವರೆಗೂ ಒಬ್ಬರು ಮಾತಾಡಿಲ್ಲ, ಒಬ್ಬರು ಮಾತಾಡಿಲ್ಲ. ಹಾಗಾಗಿ ನಾವು ಅವ್ರನ್ನೇ ನಂಬಿಕೊತ್ತಿಲ್ಲ, ಅವ್ರನ್ನ ನಂಬಿಕೊತ್ತಿಲ್ಲ. ನೋಡೋದೇ ಈಗ ನಿಮ್ಗೆ ಬೆದರಿಕೆ ಕರೆಗಳು, ನಿಮ್ಮ ಫ್ಯಾಮಿಲಿಗೆಲ್ಲ ರಿಟರ್ನ್ ಇದೆ ಅಂತ ಹೇಳ್ತಾ ಇದ್ದೀರಾ. ನೀವೀಗೆಲ್ಲ ಡಿಜಿಟಲ್ ಮೀಡಿಯಾ ಎಲ್ಲ ಫಾಸ್ಟ್ ಇದೆ, ಕ್ರೈಮ್ ಎಲ್ಲ ಇದೆ, ಅದಕ್ಕೆ ನೀವೇನಾದ್ರು ಕಂಪ್ಲೇಂಟ್ ಲಾಡ್ ಮಾಡಿದೀವಿ? ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದೀವಿ. ನನ್ನ ಮನೆಯ ಪಕ್ಕದಲ್ಲಿರುವಂತ ವ್ಯಾಪ್ತಿಯಲ್ಲಿರುವಂತ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲೂ ಕಂಪ್ಲೇಂಟ್ ಮಾಡಿದೀವಿ. ನನ್ನ ಕಚೇರಿಯ ವ್ಯಾಪ್ತಿಯಲ್ಲಿರುವಂತ ಉಪ್ಪರಪೇಟೆ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ಪೊಲೀಸರು ಕ್ರಮ ತಗೊಂಡಿಲ್ಲ. ಪೊಲೀಸರು ಕನಿಷ್ಠ ನಮ್ಮ ಪೊಲೀಸ್ ಕಮಿಷನರ್ ಆಗಲಿ, ಪೊಲೀಸ್ ಇನ್ಸ್ಪೆಕ್ಟರ್ ಠಾಣೆ ಇನ್ಸ್ಪೆಕ್ಟರ್ ಆಗಲಿ ಬಂದು ನನ್ನ ಏನು ನಿಮಗೆ ಬೆದರಿಕೆ ಬಂದಿದೆ ಅಂತ ಇವತ್ತವರೆಗೂ ಕೇಳಿಲ್ಲ. ಅದೇನು ಅಂತ ನನಗೆ ಅರ್ಥ ಆಗಿಲ್ಲ. ಯಾಕೆಂದರೆ ಎಲ್ಲ ಪೊಲೀಸು ಮತ್ತೊಂದು ಎಲ್ಲ ದೊಡ್ಡವರ ಜೊತೆಯಲ್ಲಿ ಇರುತ್ತೆ ಹೊರತು ನನ್ನಂಥ ಹೋರಾಟಗಾರರ ಮೇಲೆ ಹೋರಾಟಗಾರರ ಜೊತೆಯಲ್ಲಿ ಇರಲ್ಲ ಅಂತ ಭಾವಿಸಿದ್ದೀನಿ. ಕಾವೇರಿ ಹೋರಾಟದಲ್ಲಿ ನೀವು ಹೇಳಿದ್ರು ಒಂದು ಮಾತು ಸೋಷಿಯಲ್ ಮೀಡಿಯಾದಲ್ಲ ವೈರಲ್ ಆಯ್ತು, ನನ್ನೇ ಮೊನ್ನೆ ಬಂದಿರೋ ನಿಮ್ಗೆ ನಾನು ಹೋಗ್ಬೇಕಾ ಅಂತ ಒಂದು ಮಾತು ಹೇಳಿದ್ರು. ಒಂದ್ ಟೈಮಲ್ಲಿ ನೀವು ಈ ಸಂಘಟನೆ ಮಸುಬ್ರೇತಾನೆ. ಅದನ್ನ ನಾನು ಇನ್ನೊಂದು ಟೈಮ್ ಮಾತಾಡ್ತೀನಿ, ಈಗ ಮಾತಾಡಲ್ಲ. ನಾನು ಇನ್ನೊಂದು ಸಲ ಮಾತಾಡ್ತೀನಿ. ಈಗ ನಾನು ಏನು ಸಬ್ಜೆಕ್ಟ್ ಇದೆ ಅದನ್ನ ಮಾತಾಡ್ತೀನಿ. ನಮ್ಮ ಸಂಘ ಸಂಸ್ಥೆಗಳ ವಿಚಾರದಲ್ಲಿ ನೀವು ಒಮ್ಮೆ ಬನ್ನಿ ನನ್ನ ಕಚೇರಿಗೆ, ಅವತ್ತು ಮಾತಾಡ್ತೀನಿ. ಸರ್ಕಾರ ಅದೇ ಇವತ್ತು ನಾನು ಮಹಾನಗರ ಪಾಲಿಕೆ ಕಮಿಷನರ್ ಜೊತೆ ಚರ್ಚೆ ಮಾಡಿದೆ. ಅದು 28ವರೆಗೂ ಟೈಮ್ ತಗೊಂಡಿದ್ದಾರೆ, ಫೆಬ್ರವರಿ 28ವರೆಗೂ. ಅದೇ ಅದನ್ನೇ ಈಗ ನಾವೇನ್ ಮಾಡೋದು, ನಾವೇನ್ ಮಾಡೋಕ್ಕಾಗತ್ತೆ? ಹೋರಾಟಗಾರರು ಸರ್ಕಾರಕ್ಕೆ ಮನವಿ ಕೊಡ್ಬೋದು, ಅವ್ರನ್ನ ಎಚ್ಚರಿಸ್ಬೋದು, ಜಾಗೃತಿ ಮೂಡಿಸ್ಬೋದು. ಈ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತವರೆಗೂ ಏನಾಗಿದೆ, ಬಂದಂಥ ಎಲ್ಲ ಸರ್ಕಾರಗಳಿಗೆ ಭಾಷಾ ಅಲ್ಪಸಂಖ್ಯಾತರನ್ನ ಹೋಲಿಸುವ ಕೆಲಸ ಬಿಟ್ಟರೆ ಬಹುಶಃ ಅವ್ರಿಗೆ ಕನ್ನಡಿಗರು ಅಷ್ಟೊಂದು ಅವ್ರಿಗೆ ಮುಖ್ಯ ಅಂತ ಅನಿಸಿಲ್ಲ ಅಂತ ಅಂದ್ಕೊಂಡಿದೆ. ಈಗ ಕನ್ನಡದ ಹೋರಾಟಗಾರ ಮೇಲೆ 1000 ಕೇಸ್ ಇದೆ, ಕರವೇ ಮೇಲೆ 1232 ಕೇಸ್ ಇದೆ. ನಾನು ಬಂದಂಥ ಎಲ್ಲ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಿದೆ, ನೀವು ನಮ್ಗೆ ಏನೂ ಕೊಡಬೇಡಿ, ಏನೂ ಕೊಡಬೇಡಿ, ಕನಿಷ್ಠ ಮುಕದ್ದಮೆಗಳನ್ನ ವಾಪಸ್ ತಗೊಳ್ಳಿ ಅಂತ ಕೇಳಿದೆ. ಬಂದಂಥ ಎಲ್ಲ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟ ಹೊರತು
ಇವತ್ತವರೆಗೂ ನಮ್ಮ ಮೇಲಿದ್ದಂಥ ಕೇಸ್ಗಳನ್ನ ವಾಪಸ್ ತಗೊಳ್ಳಿಲ್ಲ. ಎಲ್ಲ ಸರ್ಕಾರಗಳು ಕೊಟ್ಟಂಥ ಕೊಡುಗೆ ಏನು ಹೋರಾಟಗಾರರಿಗೆ? ಜೈಲು, ನನ್ನಂತೂ ಎಲ್ಲ ಜೈಲು ತೋರಿಸ್ಬಿಟ್ಟಿದ್ದಾರೆ. ನನಗೆ ಎಸ್ ಎಂ ಕೃಷ್ಣ ಅವರು ಇದ್ದಾಗ ಒಂದು ಮಾತು ಕೇಳ್ತಿದ್ದೆ, ಬೆಂಗಳೂರು ಜೈಲು, ಬೆಳಗಾವಿ ಜೈಲು, ಬಳ್ಳಾರಿ ಜೈಲು, ಒಮ್ಮೆ ಅಣ್ಣಮ್ಮನ ಜೈಲು ನೋಡಬೇಕು ಅಂತ ಆಸೆ ಇದೆ, ಅದನ್ನೂ ತೋರಿಸ್ಬಿಡಿ ಅಂತ ಕೇಳ್ತಾ ಇದ್ದೆ. ಹಾಗಾಗಿ ನನಗೆ ಇಬ್ಬರು ಮಕ್ಕಳು ಹುಟ್ಟಿದ್ರು, ನಾನು ಜೈಲು ವಿಚಾರ. ಹಾಗಾಗಿ ಕರ್ನಾಟಕ ಎಲ್ಲ ಸರ್ಕಾರಗಳನ್ನು ಕೊಟ್ಟಂತೆ ಕೇಸು ಜೈಲು ಅಷ್ಟೇ. ಕರ್ನಾಟಕದಲ್ಲಿ ಎಲ್ಲೋ ಕನ್ನಡಿಗರು ಅಲ್ಪಸಂಖ್ಯರಾಗ್ತದೆ ಹೇಳ್ತಾ ಇದೆ ಅಂತ ಅದನ್ನೇ ಹೇಳಿದ್ನಲ್ರಿ ಮಾರ್ವಾಡಿ. ಅಲ್ಲಲ್ಲ, ಮಾರ್ವಾಡಿಗಳು ಅದನ್ನೇ ಮಾತಾಡ್ತಾ ಇದಾರೆ. ಅಪ್ರಾಲ್ 30% ನೀವಿರೋದು, ನಾವು 70% ಇದೀವಿ. ನೀವೇನು ಮಾಡ್ತೀರಿ, ನಮ್ಮನ್ನ ಏನ್ ಮಾಡಕ್ ಸಾಧ್ಯ ಅಂತ ಹೇಳ್ತಾ ಇದಾರೆ ಅಂತ ನಾನು ಅದನ್ನೇ ಹೇಳ್ದಲ್ಲ. ಈಗ ಕನ್ನಡಿಗರು ಭಾಷಾ ಅಲ್ಪಸಂಖ್ಯಾತರಂತೆ, ಅದಕ್ಕೆ ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶವಾಗಿ ಘೋಷಣೆ ಮಾಡಿ ಅಂತ ಜನವರಿ 10 ರಾಷ್ಟ್ರಪತಿಗಳಿಗೆ ಹೋಗಿ ಮನವಿ ಕೊಡ್ತಾರಂತೆ. ಏನು ಮಾಡೋದು ಗೊತ್ತಾಯ್ತಾ? ಹಾಗಾಗಿ ಕೊಡಲಿ, ಅವ್ರು ಮನವಿ ಕೊಟ್ಟು ವಾಪಸ್ ಹಿಂತಿರುಗಿ ಬೆಂಗಳೂರಿಗೆ ಕರ್ನಾಟಕಕ್ಕೆ ಕಾಲಿಡಲಿ. ಅವಾಗ ಕರವೇ ಅವ್ರಿಗೆ ಏನು ಯಾವ ರೀತಿ ಉತ್ತರ ಕೊಡಬೇಕೋ ನಾವು ಕೊಡ್ತೀವಿ. ನಾನು ನಗರಪಾಲಿಕೆ ಮುಂದೆ ಅಮರನಾಥ ಉಪವಾಸ ಕೂತ್ಕೋತೀನಿ ಹೇಳಿದ್ದೀನಿ, ನೆನ್ನೆನೆ ಹೇಳಿದ್ದೀನಿ ಮಾತನ್ನ, ಆಗೋವರೆಗೂ ಬಿಡಲ್ಲ, ಉಪವಾಸ ಕೂತ್ಕೋತೀನಿ ಅಂತ. ರೆಕಾರ್ಡ್ ಮಾಡಕ್ ಹೋಗ್ಲಿಲ್ಲ. ಮಾಡಿ, ನೀವು ಮಾಡಿ. ನನ್ನ ಹತ್ರ ಏನಂತ ನಾನು ಅವತ್ತು ರೆಕಾರ್ಡ್ ಮಾಡ್ಲಿಲ್ಲ. ಅದನ್ನ ಬೇಕಾದ್ರೆ ನಾನು ಇನ್ನೊಂದ್ಸಲಿ ಏನಾದ್ರೂ ಹೇಳ್ತೀನಿ ನಾನು ನಿಮಗೆ, ಅದು ಯಾವ ರೀತಿ ಕೊಡ್ಬೋದು ಅಂತ. ಎಲ್ಲ ಕಡೆ ಅದೇ ಆಗಿದೆ. ಈಗ ಅವನು ಇನ್ನೊಂದು ಮಾತು ಹೇಳ್ತಾನೆ, ನಿಮ್ಗೆ ಕೇಳಿ ಹೇಳ್ತೀನಿ ನಾನು. ಅವತ್ತು ನನ್ನ ಜೊತೆಲಿ ಮಾತಾಡಿದ್ನ ಹೇಳ್ತಿದ್ದೀನಿ, ಇನ್ನೊಂದು ಮಾತು ಹೇಳ್ತಾನೆ ಅವನು. ಏನು ಹೇಳ್ತಾನೆ ಅಂದರೆ, ನಾವು ಯಾವುದೇ ಮಂತ್ರಿ ಮತ್ತು ಮುಖ್ಯಮಂತ್ರಿಯ ಬೆಡ್ರೂಮ್ಗೆ ಹೋಗಿ ಫೈಲ್ನ ಸೈನ್ ಮಾಡಿಸ್ಕೊಂಡು ಬರ್ತೀವಿ, ನಿಂತಾರಪ್ಪ ಅಂತ ಕೇಳ್ದ ಅವನು. ನಾವು ಭಾಗವನ್ನ ಇಲಾಖೆಗೆ ಇಡ್ತೀವಿ, ಆಗುತ್ತಾ ಅಂತ ಕೇಳ್ದ ಅವನು. ಗೊತ್ತಾಯ್ತಾ? ಈ ಪರಿಸ್ಥಿತಿ ನಾವು ಕರ್ನಾಟಕದಲ್ಲಿದ್ದೀವಿ, ನಮ್ಮ ಅಧಿಕಾರಿಗಳಿದ್ದಾವೆ. ಈಗ ಬಂದಿರುವಂತ IAS IPS ಎಲ್ಲಿಂದ ಬಂದ್ರವರೆಲ್ಲ ಉತ್ತರ ಭಾರತದವರು. ಈಗ ಮುಖ್ಯಮಂತ್ರಿ ಒಂದ್ಸಲ ಹೇಳಿದ್ರು ನನಗೆ, ನಾವು ತಗೋಬೇಕು ಕೇಸ್ ವಾಪಸ್ ಅಂದ್ರೆ ಅವ್ರು ಬಂದು ನಮ್ಮನ್ನ ಕೋರ್ಟ್ ಕಚೇರಿ ಅಂತ ಎದುರಿಸ್ತಾರಪ್ಪ, ನಾವ್ ಹೆಂಗ್ ವಾಪಸ್ಸು? ಅವಾಗ ಆ ಟೈಮಲ್ಲಿ ಹೇಳಿ, ನಾವು ಬರ್ತೀವಿ ಹೇಳಿ ಅವಾಗ ನಮ್ಗೆ ಹೇಳಿ. ಅವಾಗ ಹೌದು, ಅವ್ರ ಮೇಲೆ ಕ್ರಮ ತೋಳಿ ಅಂತ ಹೇಳಿದ್ದೀನಿ. ಎಂಟು ವಲಯ ಅಧಿಕಾರಿ ಬೆಂಗಳೂರಿನಲ್ಲಿ ಅಧಿಕಾರಿಗಳ ಮೇಲೆ ಅಂತ ಹೇಳಿದ್ದೀನಿ. ಯಾರು ಕೆಲಸ ಮಾಡಿಲ್ಲ ಅವ್ರ ಮೇಲೆ ಹೋದ್ರೆ ನಾವು ಅವ್ರನ್ನ ಅಧಿಕಾರಿಗಳು ಕರೆದು ಮಾತಾಡಬೇಕಾಗತ್ತೆ. ನಾವು ಕರೆಯೋದು ಸರಿ ಅನ್ಸಲ್ಲ, ನೀವೇ ಕರೆದು ಮಾತಾಡಿ ಅವ್ರಿಗೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಈಗ ಖಾಸಗಿ ಕಂಪನಿಗಳಲ್ಲಿ ಕೆಲಸಗಳು ಕೊಡಬೇಕು, ಒಂದಿಷ್ಟು ಕೆಲಸಗಳು ಕೊಡಬೇಕು.